ಚುನಾವಣೆಯ ಸಂದರ್ಭದಲ್ಲಿಯೇ ತನ್ವೀರ್ ಸೇಠ್ ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ, ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಚುನಾವಣಾ ರಾಜಕೀಯದಿಂದ ಹೊರಕ್ಕೆ ಹೋಗ್ತಾ ಇದ್ದೇನೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಹೇಳಿದ್ದಾರೆ. ನವೆಂಬರ್ 2019ರಲ್ಲಿ ನನ್ನ ಮೇಲೆ ಆದಂತಹ ಮಾರಾಂತಿಕ ಹಲ್ಲೆ, ಅದಾದಮೇಲೆ ನನ್ನ ಆರೋಗ್ಯದ ಮೇಲೆ ಆದಂತಹ ಪರಿಣಾಮದಿಂದ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಚೇತರಿಸಿಕೊಂಡಿಲ್ಲ. ಜವಾಬ್ದಾರಿ ಇರೋದ್ರಿಂದ ನಾನು ಈವರೆಗೂ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದೇನೆ. ಬೆಳಗಾವಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರಿಗೆ ಪತ್ರವನ್ನು ಬರೆದು ನನಗೆ ಅನಾರೋಗ್ಯದ ಕಾರಣದಿಂದ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗಲು ನನಗೆ ಅನುವು ಮಾಡಿಕೊಡಿ ಅಂತ ಕೇಳಿದ್ದು ನಿಜ. ಪಕ್ಷದ ಅಧ್ಯಕ್ಷರಿಗೆ ಮತ್ತು CLP ನಾಯಕರಿಗೆ ಪತ್ರವನ್ನು ಬರೆದಿದ್ದೇನೆ. AICC ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯ ಉಸ್ತುವಾರಿಗಳಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಪತ್ರ ಬರೆದಿದ್ದಾರೆ. CLP ನಾಯಕರು ಮತ್ತು KPCC ಅಧ್ಯಕ್ಷರು ನನ್ನನ್ನು ಮಾತಾಡಿ ಯಾವುದೇ ಇಂಥ ನಿರ್ಧಾರ ತಗೋಬೇಡ, ನಾವು ಹೇಳೋವರೆಗೂ ಎಲ್ಲೂ ಮಾತಾಡಕ್ಕೆ ಹೋಗಬೇಡ ಅಂತ ಹೇಳಿದರು. ಇದು ಡಿಸೆಂಬರಿಂದ ಈವರೆಗೂ ಇದರ ಗೌಪ್ಯತೆಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ನಿನ್ನೆ ಕೆಲವು ಮಾಧ್ಯಮಗಳಲ್ಲಿ ಪ್ರಕಟ ಆದ ಕಾರಣದಿಂದ ಇದು ಮತ್ತೆ ಇವತ್ತು ಹೊರಗೆ ಬಂದಿದೆ. ಈಗಾಗಲೇ ಪಕ್ಷಕ್ಕೆ ಅಭ್ಯರ್ಥಿ ಆಗುವಂತಹ ಬಯಕೆ ಇಟ್ಕೊಂಡು ಅರ್ಜಿಯನ್ನು ನಾನು ಸಲ್ಲಿಸಿದ್ದೇನೆ.